ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಗ್ರಾಹಕರಿಗೆ ಪಡಿತರವನ್ನು ಯಶಸ್ವಿಯಾಗಿ ವಿತರಿಸಲಾಗುತ್ತಿದೆ. ಪಡಿತರ ವಿತರಣೆ ಸಂದರ್ಭದಲ್ಲಿ ಸಾಮಾಜಿಕ ಅಂತರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಅಂಗಡಿ ಮಾಲೀಕ ರುದ್ರಸ್ವಾಮಿ ಶಿಖರವಾಡಿ, ಸೋಂಕು ಹರಡದಂತೆ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಫಲಾನುಭವಿಗಳಿಗೆ 2 ತಿಂಗಳ ಪಡಿತರ ವಿತರಿಸಲಾಗುತ್ತಿದೆ. ಪಡಿತರ ವಿತರಣೆ ಸಂದರ್ಭದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಒಬ್ಬ ಯೂನಿಟ್ಗೆ ಬಿಪಿಎಲ್ ಕಾರ್ಡ್ಗೆ ಪ್ರತಿ ತಿಂಗಳಿಗೆ 5 ಕೆಜಿ ಅಂತೆ 2 ತಿಂಗಳಿಗೆ ಒಬ್ಬರು ಯೂನಿಟ್ಗೆ 10 ಕೆಜಿ ಬಂದು, ಒಂದು ಕಾರ್ಡ್ಗೆ 4 ಕೆಜಿ ಗೋಧಿ ಬಂದು, ಅಂತ್ಯೋದಯ ಕಾರ್ಡ ಪ್ರತಿ ತಿಂಗಳು 35 ಕೆಜಿ ಇದ್ದು 2 ತಿಂಗಳಿಗೆ ಒಟ್ಟು 70 ಕೆಜಿ ಬಂದು ಅವರಿಗೆ 2 ತಿಂಗಳ ಮಾಲು ಕೊಟ್ಟು ನಾವು ಈ ಕೊರೋನಾ ನಿಮಿತ್ತವಾಗಿ ಬಸವೇಶ್ವರ ಮಾಮಗಳಿಂದ ಅಕ್ಕಿ ಮತ್ತು ಗೋಧಿಯನ್ನು ವಿತರಣೆ ಮಾಡ್ತಿದ್ದು. ಫಸ್ಟ್ಗೆ ಬಂದ ತಕ್ಷಣ ಗ್ರಾಹಕರಿಗೆ ಕೈ ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿದ್ದು, ನೀರಿಂದು ನೀರು ಮತ್ತು ಬಿಸ್ಕೆಟ್ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಕುದಿಸಿಕೊಟ್ಟು ಪ್ರತಿ ಗ್ರಾಹಕರಿಗೂ 1 ಮೀಟರ್ ದೂರದಂತೆ